ಕರ್ನಾಟಕದ ಮತ್ತು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಇವತ್ತು ಮಾಲ್ಗಳಿಗೆ ಹೋದರೆ ನಿಮಗೆಲ್ಲ ಗೊತ್ತಿರುತ್ತೆ, ಅದರಲ್ಲೂ ಒಳಗಡೆ ಹೋದಾಗ ಅಲ್ಲಿರುವಂಥ ಸಾವಿರಾರು ಅಂಗಡಿಗಳಲ್ಲಿ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಆಂಗ್ಲ ಫಲಕ ಇರುತ್ತೆ. ಎಲ್ಲೋ ಒಂದು ಚಿಕ್ಕದಾಗಿ ಹಾಕಬೇಕೋ ಹಾಕಬಾರ್ದೋ ಅನ್ನೋ ರೀತಿಯಲ್ಲಿ ಒಂದು ಕನ್ನಡವನ್ನು ಬಳಸಿರ್ತಾರೆ. ಇದು ಸುಮಾರು ಸಲ ಇವ್ರಿಗೆಲ್ಲರಿಗೂ ಸಹ ನಾವು ಪತ್ರವನ್ನು ಕೊಟ್ಟಿದ್ದೀವಿ, ಕನ್ನಡವನ್ನು ಪ್ರಥಮ ಭಾಷೆಯಾಗಿ ಬಳಸಿ ನಮ್ಮ ಕರ್ನಾಟಕ ಸರ್ಕಾರ ಹೇಳುತ್ತೆ. ನಾಮಫಲಕದ 60% ಕನ್ನಡವನ್ನು ಬಳಕೆ ಮಾಡಬೇಕು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯೂ ಹೇಳುತ್ತೆ, ಯಾವುದೇ ನಾಮಫಲಕಗಳಲ್ಲಿ 60% ಕನ್ನಡವನ್ನು ಬಳಸಬೇಕು ಅಂತ ಹೇಳುತ್ತೆ. ಬಳಸದೇ ಇದ್ದ ಸಂದರ್ಭದಲ್ಲಿ ಅವ್ರಿಗೆ 10-20,000 ರೂಪಾಯಿ ದಂಡ ಹಾಕ್ಬೋದು, ಮತ್ತು 3 ತಿಂಗಳು ಅವರು ಜೈಲು ಶಿಕ್ಷೆಗೆ ಗುರಿಪಡಿಸ್ಬೋದು ಅಂತೇಳಿ ಹೇಳುತ್ತೆ, ಕಾಯ್ದೆ ಹೇಳುತ್ತೆ. ಈಗಿರುವಾಗ ಬೆಂಗಳೂರು ನಗರದಲ್ಲಿ ಅದು ಬಹುತೇಕ ಇತ್ತೀಚಿನ ದಿನಗಳಲ್ಲಿ ಎಲ್ಲೂ ನೋಡಿದ್ರೂ ಆಂಗ್ಲ ಫಲಕಗಳು ಕಣ್ಣಿಗೆ ಕಾಣ್ತವೆ ಹೊರತು ಕನ್ನಡದ ಭಾಷೆಯನ್ನು ಯಾರೂ ಬಳಸೋದಿಲ್ಲ. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ತೀರ್ಮಾನ ತಗೊತ್ತು, ಇಲ್ಲ ಇದಕ್ಕೆ ಒಂದು ದೊಡ್ಡ ಉತ್ತರವನ್ನು ಇವರಿಗೆಲ್ಲ ಕೊಡಬೇಕಾಗುತ್ತೆ ಅಂತ ಹೇಳಿ ನಾಳೆ ಅಂದರೆ ನಾಡಿದ್ದು ಬುಧವಾರ 27 ತಾರೀಕು ಏನು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರಸ್ತೆ ಏನು ಬರುತ್ತೆ ಸಾದ್ರಳ್ಳಿ ಗೇಟ್, ಅಲ್ಲಿಂದ ಸುಮಾರು ಆ ಒಂದು ರ್ಯಾಲಿ ಪ್ರಾರಂಭ ಆಗುತ್ತೆ. ಆ ರ್ಯಾಲಿಗೆ 31 ಜಿಲ್ಲೆ 224 ವಿಧಾನಸಭಾ ಕ್ಷೇತ್ರದಿಂದ ಸುಮಾರು 40,000 ಕರವೇ ಕಾರ್ಯಕರ್ತರು ಆ ರ್ಯಾಲಿಯಲ್ಲಿ ಪಾಲ್ಗೊಳ್ತಾರೆ. ಅದು ಅಲ್ಲಿಂದ ಹೊರಟಂಥ ರ್ಯಾಲಿ ಮಾಲಾಪೇಶ ಅದೇ ರೋಡಲ್ಲಿರೋದ್ರಿಂದ ಅಲ್ಲಿಂದ ಹೊರಟು ಶಿವಾಜಿನಗರ, ಕಮರ್ಷಿಯಲ್ ಸ್ಟೇಟು, ಎಮ್ ಜಿ ರೋಡು, ಬ್ರಿಗೇಡ್ ರೋಡು, ಸಿಟಿ ಮಾರ್ಕೆಟು, ಮತ್ತು ಚಿಕ್ಕಪೇಟೆ ಅಂದರೆ ನಿಮಗೆಲ್ಲ ಗೊತ್ತು, ಯಾವ ಕೆಂಪೇಗೌಡರ ಅಧಿಕಾರದ ಅವಧಿಯಲ್ಲಿ ಚಿಕ್ಕಪೇಟೆ, ಹಕ್ಕಿಪೇಟೆ, ಕಾಟನ್ಪೇಟೆ, ಸುಲ್ತಾನ್ಪೇಟೆ, ಮಾಮೂಲ್ಪೇಟೆ, ತರುಕ್ಪೇಟೆ, ದೊಡ್ಡಪೇಟೆ, ಕುಂಚಿಟೂರ್ಪೇಟೆ, ಕುರುಬರ್ಪೇಟೆ ಅಂತ ಯಾವ ಕುಲ ಕಸಬುಗಳನ್ನ ಆ ಸಮುದಾಯ ಇಟ್ಕೊಂಡಿತ್ತು ಅದಕ್ಕಾಗಿ ಕೆಂಪೇಗೌಡರು ಅವ್ರಿಗೆ ಅನುದಾನವನ್ನು ಕೊಟ್ಟು ಅವರವರ ವ್ಯಾಪಾರ ಧರ್ಮವನ್ನು ಬೆಳೆಸ್ಕೊಂಡು ಹೋಗಲಿ ಅಂತ ಹೇಳಿ ಒಂದೊಂದು ಪೇಟೆಯನ್ನು ಕಟ್ಟಿದರು. ಇವತ್ತು ಆ ಪೇಟೆಯಲ್ಲಿ ಕನ್ನಡಿಗರಿಲ್ಲ, ಬರೀ ಮಾರ್ವಾಡಿಗಳು, ಸಿಂಧಿಗಳು, ಗುಜರಾತಿಗಳು, ಉತ್ತರ ಭಾರತದ ಹಿಂದಿ ಮಾತಾಡುವಂಥ ಎಲ್ಲ ರಾಜ್ಯದ ಜನ ಚಿಕ್ಕಪೇಟೆಯಲ್ಲಿದ್ದಾರೆ. ಚಿಕ್ಕಪೇಟೆ ಅಂದ ತಕ್ಷಣ ನನಗೆ ಮುಂದೆ ಬರೋದೇನಪ್ಪ ಅಂದರೆ ಇಡೀ ಭಾರತವನ್ನು ಸುತ್ತದ್ದು ಬೇಡ, ಒಂದು ಚಿಕ್ಕಪೇಟೆ ಸುತ್ತಬಿಟ್ರೆ ಇಡೀ ಭಾರತದ ದರ್ಶನ ಚಿಕ್ಕಪೇಟೆಯಲ್ಲಿ ಆಗುತ್ತೆ. ಅಲ್ಲಿ ಅವ್ರಿಗೆ ಕನ್ನಡ ಬೇಕಾಗಿಲ್ಲ, ಕನ್ನಡವನ್ನು ಇಲ್ಲಿ ಒಬ್ಬೊಬ್ಬ 20-30 ವರ್ಷ ಮಾರ್ವಾಡಿಗಳು, ಸಿಂಧಿಗಳು, ಗುಜರಾತಿಗಳು ವ್ಯಾಪಾರ ಮಾಡ್ತಾರೆ, ಅವ್ರು ಕನ್ನಡ ಮಾತಾಡಲ್ಲ, ಕನ್ನಡದ ನಾಮಫಲಕವನ್ನು ಬಳಸಲ್ಲ, ಇಲ್ಲ ಇಂಗ್ಲೀಷಲ್ಲಿ ಹಾಕ್ತಾರೆ, ಇಲ್ಲ ಹಿಂದಿಯಲ್ಲಿ ಹಾಕ್ತಾರೆ. ಹಾಗಾಗಿ ಚಿಕ್ಕಪೇಟೆಯಿಂದ ಹೊರಟಂಥ ರ್ಯಾಲಿ ಕೊನೆಗೆ ಕಬ್ಬನ್ ಪಾರ್ಕಿಗೆ ಬಂದು ಕೊನೆ ಆಗತ್ತೆ. ಅದರ ಮಧ್ಯದಲ್ಲಿ ಎಲ್ಲೆಲ್ಲಿ ಕನ್ನಡ ಇಲ್ಲದ ನಾಮಫಲಕಗಳು ಕಣ್ಣಿಗೆ ಕಾಣ್ತವೋ ಅಲ್ಲಿ ಕರವೇ ಕಾರ್ಯಕರ್ತರು ಏನು ಕೆಲಸ ಮಾಡಬೇಕು ಅದನ್ನು ದಾರಿ ಉದ್ದಕ್ಕೂ ಮಾಡಿಕೊಂಡೇ ಬರ್ತಾರೆ. ಕೆಲವರು ಕೋರ್ಟ್ಗೆ ಹೋಗಿದ್ದಾರೆ ನನ್ನ ಮೇಲೆ, ಹೋಗಲಿ ಚಿಂತೆ ಇಲ್ಲ. ಕೆಲವರು ಇವತ್ತೊಬ್ಬ ಚಿಕ್ಕಪೇಟೆ ಮಾರ್ವಾಡಿ ಸಂಘದ ಅಧ್ಯಕ್ಷ, ಅವನ ಹೆಸರು ಗೌತಮ್ ಜೈನ್ ಅಂತೇಳಿ, ಅವನೊಂದು ಆಡಿಯೋ ರಿಲೀಸ್ ಮಾಡಿದ್ದಾನೆ. ಅದರಲ್ಲಿ ಕನ್ನಡಿಗರ ಬಗ್ಗೆ ಭಾರಿ ಕೇವಲವಾಗಿ ಮಾತಾಡ್ತಾನೆ. ಅವನೇನು ಹೇಳ್ತಾನೆ, ಆಫ್ಟರ್ ಆಲ್ 30% ಕನ್ನಡಿಗರು ಬೆಂಗಳೂರಿನಲ್ಲಿ, ನಾವು 70% ಹಿಂದಿ ಮಾತಾಡೋರಂತ ಜನ ಇದ್ದೀವಿ, ಭಾಷಿಕರಿದ್ದೀವಿ,
ನೀವೇನು ಮಾಡಲಿಕ್ಕಾಗತ್ತೆ? ಜನವರಿ ಹತ್ತನೇ ತಾರೀಕು ಅವರೊಂದು ನಿಯೋಗ ಹೋಗ್ತಾರಂತೆ ದೆಹಲಿಗೆ, ಸಿಂಧಿ ಸಂಘದ ಮುಖಂಡರು, ಗುಜರಾತ್ ಸಂಘದ ಮುಖಂಡರು, ಮಾರ್ವಾಡಿ ಸಂಘದ ಮುಖಂಡರುಗಳು, ಅವರು ದೆಹಲಿಗೆ ಹೋಗಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡ್ತಾರಂತೆ, ಮನವಿಯನ್ನು ಸಲ್ಲಿಸ್ತಾರಂತೆ. ಬೆಂಗಳೂರು ಭಾಷಾ ಅಲ್ಪಸಂಖ್ಯಾತರು ಕನ್ನಡಿಗರು, ಬಹುಸಂಖ್ಯಾತರು ನಾವು ಹಿಂದಿ ಮಾತಾಡೋರಿದ್ದೀವಿ, ಅದಕ್ಕಾಗಿ ಬೆಂಗಳೂರಿನ ಕೇಂದ್ರ ಆಡಳಿತ ಪ್ರದೇಶವಾಗಿ ಘೋಷಣೆ ಮಾಡಿ ಅಂತ ಹೋಗಿ ಕೇಳ್ತಾರಂತೆ. ನಾವು ಇದನ್ನು ಸಹಿಸ್ಕೋಬೇಕಾ? ಇದನ್ನು ನೋಡಿ ಸುಮ್ಮನೆ ಕೂತ್ಕೋಬೇಕಾ? ಇದಕ್ಕೆಲ್ಲ ಉತ್ತರವನ್ನು 27ನೇ ತಾರೀಕು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಉತ್ತರ ಕೊಡ್ತೀವಿ. ನಾವು ಯಾಕೆ ಕೊಡಬೇಕು, ಯಾರ್ಯಾರಿಗೆ ಕೊಡಬೇಕು? ನಮ್ಮಲ್ಲಿ ಹಳ್ಳಿಯಲ್ಲಿ ಒಂದು ಗಾದೆ ಮಾತಿದೆ, ಯಾವ್ಯಾವ ದೇವರಿಗೆ ಯಾವ್ಯಾವ ಪೂಜೆ ಮಾಡಿದ್ರೆ ತೃಪ್ತಿ ಆಗುತ್ತೋ ಆ ಪೂಜೆ ಮಾಡಲೇಬೇಕು, ಆಗಲೇ ಆ ದೇವ್ರುಗಳು ಸಮಾಧಾನವಾಗಿರೋದು. ಹಾಗಾಗಿ ಈ ದೇವರುಗಳು ಅಂತ ಹೇಳಲ್ಲ, ಇವು ದೇವ್ಗಳು, ಇವು ಇವಕ್ಕೆ ಸರಿಯಾಗಿ ರೀತಿಯ ಬುದ್ಧಿ ಕಲಿಸಲೇಬೇಕಾಗುತ್ತೆ.